ಅಜ್ಜಿ ಎಲ್ಲಿದ್ದೀಯ ಆಚೆ ಬಾರೆ ಇಲ್ಲ ಅಂದ್ರೆ ಪ್ರೀತಿ ಮುದ್ಕಪ್ಪನ್ ತಿತಿ ಮಾಡ್ತಿ ರಾಜಿ राजे ना मूर्ण तनक नहीं बैंदी अंद्रे ताता गोता ಒಂದು ಎರಡು ತೀರನೇ ಅತಿ ಆತು ವಿರಾಟ ನೀ ನಮ್ಮನೆ ಕಾಲಿಟ್ಟಾಗಿಂದ ನನ್ನ ನೆಮ್ಮದಿ ಅನ್ನದೇ ಹಾಳಾಗೋತು ಯಾವಾಗ ನೋಡಿದ್ರು ನನಗೆ ತೊಂದ್ರೆ ಕೊಡ್ತಾನೆ ಬಂದೆ ನಿನ್ನಕ್ಕ ಆ ಮನೆ ಸೊಸೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಮಾಡಿದ ಎಲ್ಲದನ್ನು ಸಹಿಸಿಕೊಂಡು ಬಂದೆ ಆದ್ರೆ ನೀನು ಬದಲಾಗೇ ಇಲ್ಲ ಛಿ ದೇವಯ್ಯ ಒಂದು ಮಾತು ಹೇಳಿದಿದ್ದ ಅನ್ಯಾಯ ಮಾಡೋದು ಎಷ್ಟು ತಪ್ಪೋ ಅದು ನೋಡ್ಕೊಂಡು ಸುಮ್ಮನಿರೋದು ಅದಕ್ಕಿಂತ ದೊಡ್ಡ ತಪ್ಪು ಅಂತ ಹೇಳಿ ಇನ್ನು ನಾನು ಆ ತಪ್ಪು ಮಾಡೋದಿಲ್ಲ ಇನ್ನ ಯಾವುದೇ ಕಾರಣಕ್ಕೂ ನೀ ನನ್ನ ಜೀವನ ಜೊತೆ ಆಗಲಿ ನನ್ನ ಭಾವನೆಗಳ ಜೊತೆ ಆಟ ಆಡೋ ಅವಕಾಶ ನಾನು ನಿಮಗೆ ಕೊಡೋದಿಲ್ಲ ಇಲ್ಲಿವರೆಗೂ ಒಂದು ಲೆಕ್ಕ ಆದ್ರೆ ಇನ್ನೇನ ಬೇರೆ ಲೆಕ್ಕ ಇಷ್ಟಿನ ನೋಡಿರೋ ರಾಜನೇ ಬೇರೆ ಈಗ ನೋಡೋ ರಾಜನೇ ಬೇರೆ ದುಷ್ಯಂತ್ ಬೆಳಗಿನಿಂದ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ ಅದು ಯಾವುದೋ ಜರ್ಮನ್ ಕಂಪನಿಗೆ ಏನೋ ಬಿಡ್ ಮಾಡಿದರಂತೆ ಅಲ್ಲಿಂದ ಒಂದು ಮೇಲ್ ಬರಬೇಕಂತೆ ಅದಕ್ಕೆ ಕಾಯ್ತಾ ಇದ್ದಾನೆ ಅಷ್ಟೇ ತಾನೆ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಇಲ್ಲಮ್ಮ ಈ ಪ್ರಾಜೆಕ್ಟ್ ನಮ್ಮ ಕಂಪನಿಗೆ ತುಂಬಾ ಇಂಪಾರ್ಟೆಂಟ್ ಅದು ಅಲ್ಲದೆ 30% ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ ಪ್ರೆಸ್ಟೀಜ್ ಕೂಡ ಜಾಸ್ತಿ ಆಗುತ್ತೆ ಅಪ್ಪ ಕೂಡ ಆಪ್ಸ್ ಇಟ್ಕೊಂಡಿದ್ದಾರೆ ಈ ಪ್ರಾಜೆಕ್ಟ್ ಮೇಲೆ ಹಲೋ ಅಪ್ಪ ಹಾಂ ಅಪ್ಪ ಇಲ್ಲ ಅಪ್ಪ ಇನ್ನೂ ಮೇಲ್ ಬಂದಿಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದೀನಿ ಅಪ್ಪ ಒಂದು ನಿಮಿಷ ಮೇಲ್ ಬಂತು ಅನ್ಸುತ್ತೆ ಚೆಕ್ ಮಾಡಿ ಕಾಲ್ ಮಾಡ್ತೀನಿ ಯಾಕೋ ದುಷ್ಯಂತ್ ಏನಾಯ್ತು ಇಲ್ಲ ಮಾವ ಈ ಪ್ರಾಜೆಕ್ಟ್ ಮೇಲೆ ನಾವು ಆಸೆ ಬಿಟ್ಬಿಡ್ಬೇಕು ಅನ್ಸುತ್ತೆ
ಯಾಕೆ ತುಷಿ ಅಂತ ಹಾಗೆ ಹೇಳ್ತಾ ಇದೀಯಾ? ಇಲ್ಲ ಅತ್ತೆ, ಈ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಯಾರು ಕೊಟ್ಟಿದ್ರು, ಡೀಲ್ ಟರ್ಮ್ಸ್ ಎಲ್ಲ ಯಾರು ಮಾತಾಡಿದ್ರು, ಅವ್ರು ಸೈನ್ ಮಾಡಿದ್ರೆ ಅಪ್ರೂವಲ್ ಕೊಡೋದು, ಆದರೆ ಅದೀಗಾಗಲ್ಲ. ಯಾಕೆ ಹಾಗಂತಿದ್ದೀರಾ? ಅವ್ರೇನಾದರೂ ಕಂಪ್ನಿ ಬಿಟ್ಟು ಹೋಗಿದ್ದಾರಾ? ಇಲ್ಲ ಮೈತ್ರಿ, ಈ ಡೀಲ್ ಇನಿಷಿಯೇಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮಣ್ಣ. ಏಂಜಲ್ ಏಂಜಲ್, ನಾನು ಆ್ಯಪಲ್ ತಿಂದಿದ್ದೀನಲ್ಲ, ಇನ್ 2 hours ಸ್ಟ್ರಾಂಗ್ ಆಗ್ಬಿಡ್ತೀನಿ. ಅಣ್ಣ, ಈ ಪ್ರಾಜೆಕ್ಟ್ ಡೀಲ್ ಮಾಡೋದು ಸೈನ್ ಮಾಡೋದೆಲ್ಲ ಆಗದೇ ಇರೋ ಮಾತು. ಅಲ್ಲ ದುಷ್ಯಂತ್, ಯಾಕೆ ಹಾಗಂತಿದ್ದೀರಾ? ಒಬ್ಬರಿಂದ ಇಷ್ಟೊಂದು ಕೋಟಿ ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ? ನಮ್ಮ ಅಣ್ಣನಿಗೋಸ್ಕರ ಎಷ್ಟು ಕೋಟಿ ಕಳ್ಕೊಂಡ್ರು ಪರವಾಗಿಲ್ಲ, ಈ ಡೀಲ್ ಬೇಡ. ಅಲ್ಲ ದುಷ್ಯಂತ್, ಅವ್ರಿಗೆ ಭಾವನ ಪರಿಸ್ಥಿತಿ ಹೀಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ? ಅಣ್ಣನ ಮೆಂಟಲ್ ಕಂಡೀಷನ್ ಹೀಗಿರುವಾಗ ಪ್ರಾಜೆಕ್ಟ್ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅಂತ ಕೇಳ್ತಾರೆ. ಅಣ್ಣ ಹೊರಗಿನ ಪ್ರಪಂಚಕ್ಕೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಒಬ್ಬ ರೋಲ್ ಮಾಡೆಲ್ ಆಗಿ ಗೊತ್ತಿದ್ದಾನೆ. ಅದು ಹಾಗೆ ಇರಲಿ, ಅಣ್ಣನಿಗೋಸ್ಕರ ಈ ಡೀಲ್ ಬಿಟ್ಬಿಡೋಣ ಬೇಡ. ಏಂಜಲ್, ಆ್ಯಪಲ್ ಖಾಲಿ ಆಯ್ತು, ಇನ್ನೊಂದು ಆ್ಯಪಲ್ ತಗೊಂಡ್ ಬಾ. ಹುಚ್ಚು ಅವನ್ಗಲ್ಲ ಇವ್ರಿಗೆ, 100 crore rupees ಪ್ರಾಜೆಕ್ಟ್ ಹಾಗೆ ಕೈಲಿರೋ ಕಡ್ಲಿ ಪುರಿ ತರ ಬಿಟ್ಕೊಡ್ತಿದಾರಲ್ಲ, ಛ, ದುಡ್ಡಿನ ಬೆಲೆನೆ ಗೊತ್ತಿಲ್ಲ ಇವ್ರಿಗೆ. ನೀವು ಬಿಡಿ, ಬೇಗ ಬಾಡಿ ಬಿಲ್ಡ್ ಮಾಡ್ತಿದೀರ. ನೀನ್ ಹೇಳ್ದಲ್ಲ ಚಿನ್ನ, ಒಂದ್ ವಾರದಲ್ಲಿ ವೇಟ್ ಗೇನ್ ಆಗೇ ಆಗ್ತೀನಿ ನೋಡು. ಆಗ್ಲೇಬೇಕು. ಹಾಗೆ ಆಗ್ತೀನಿ. ನಾನೇ ಅರ್ಜುನ, ನೀನೇ ಚಾಮುಂಡಮ್ಮ, ಊರ್ ತುಂಬ ಎತ್ಕೊಂಡು ಮೆರೆದು ಬಿಡ್ತೀನಿ. ಸರಿ ಸರಿ, ಹಾಲು ಕುಡೀರಿ. ಏಯ್, ವರ್ಕೌಟ್ ಮಾಡ್ಬೇಕಾದ್ರೆ ಹಾಲು ಕುಡಿಬಾರ್ದು. ಮತ್ತೇನ್ ಬೇಕು? ಉತ್ತೇಜನ, ಮೋಟಿವೇಶನ್ ಬೇಕು ಚಿನ್ನ. ಸರಿ, ಅದಕ್ಕೇನ್ ಬೇಕು ಅಂತ ಹೇಳಿ ತಂದ್ಕೊಡ್ತೀನಿ. ತಂದ್ಕೊಡೋದೇನ್ ಬೇಡ, ಕೊಟ್ರೆ ಸಾಕು. ಏನದು? ಅದು ಏನ್ರಿ ನೀವು, ಹೆಂಡತಿ ಜೋರಾಗಿ ತಳಿದ್ರೆ ಕೆಮ್ತಿದ್ರಲ್ಲ. ಏಯ್, ಈಗ ತಾನೇ ವರ್ಕೌಟ್ ಮಾಡಿದೀನಿ, ಅದಕ್ಕೆ ಸುಸ್ತಾಗಿದ್ದೀನಿ, ಅದಕ್ಕೆ ಕೊಟ್ಬಿಡು ಒಂದು. ಸದಾ ಶಿವನ್ಗೆ ಅದೇ ಧ್ಯಾನ ಅಂತೆ. ತಗೊಳ್ಳಿ, ಹಾಲು ಕುಡಿರಿ. ಹಾಲೇನು ಕುಡಿಬೇಕು? ಹಾಲು ಕುಡಿದ್ರೆ ಶಕ್ತಿ ಬರುತ್ತಂತೆ, ಕುಡಿರಿ. ಹಲೋ ಡಾಕ್ಟರ್, ನಾನು ನನ್ಗಿದ್ದನ್ನೆಲ್ಲ ಹೇಳ್ತಾ ಇದ್ಯಾ? ಸರಿ ಬಿಡಿ, ಹೇಳಲ್ಲ. ಇವಾಗ ನೀವು ಹಾಲು ಕುಡಿಲಿಲ್ಲ ಅಂದ್ರೆ ಇದರಿಂದ ಅಭಿಷೇಕ ಮಾಡ್ತೀನಿ. ಆಯ್ತು, ಸಮಾಧಾನ, ಕುಡಿಲಿ, ಹಾಲು ತಾನೆ ಕುಡಿತೀನಿ. ಕರ್ಮ ನೋಡಿ, ಎಷ್ಟು ಗ್ಯಾಸ್ ತುಂಬಿ ತುಳ್ಕಾಡ್ತಿದೆ ಮೈಯಲ್ಲಿ. ಹಲೋ, ವರ್ಕೌಟ್ ಮಾಡಿದ್ದೀನಿ, ತಗೋ. 100 sit-ups, 80 dips ಎಲ್ಲ ಹೊಡೆದು ತುಂಬಾ ಟೈರ್ಡ್ ಆಗಿದ್ದೀನಿ. ಹೋಗ್ ರೆಸ್ಟ್ ಮಾಡ್ತೀನಿ, ಡಿಸ್ಟರ್ಬ್ ಮಾತ್ರ ಮಾಡ್ಬೇಡ. ರೀ, ನೀವಿನ್ನೂ ವರ್ಕೌಟ್ ಮಾಡ್ಬೇಕು. ಏಯ್, ಇಷ್ಟೊತ್ತು ಮಾಡಿದ ಇನ್ನೇನ್ ಮತ್ತೆ? ಸಾಕಾಗಲ್ಲ,
ಒಂದ್ ವಾರದಲ್ಲಿ ನಿಮ್ಗೆ ಆನೆ ಬಲ ಬರ್ಬೇಕು. ಆನೆ ಬಲ ಸಾಕ ಇಲ್ಲ ಆನೆ ಬಾಲನು ಬರ್ಬೇಕಾ? ಡಿಸೈಡ್ ಅಂಟಲ್. ಹೇಳ್ತೀನಿ, ಮೊದ್ಲು ಎಕ್ಸಸೈಸ್ ಮಾಡಿ. ಎಲ್ಲಿ ಡಿಪ್ಸ್ ಹೊಡಿರಿ. ಏಯ್ ಸುಸ್ತಾಗಿದೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ, ನೀವು ಡಿಪ್ಸ್ ಹೊಡಿಬೇಕೀಗ. ಸರಿ. ನೀವು ಕಂಟಿನ್ಯೂ ಮಾಡಿ, ನಾನ್ ಜ್ಯೂಸ್ ತಗೊಂಡ್ಬರ್ತೀನಿ. ಏನ್ ಕರ್ಮ ಗುರು, ಇನ್ನು ಎಷ್ಟ್ ದಿನ ಇತರಲ್ಲ. ರಾಹುಲ್ ಸರ, ನೀವಿನ್ನು ಮಲ್ಗಿಲ್ವೇನ್ರ? ನೀನ್ ಮಲ್ಗಿಲ್ವಾ? ಇಲ್ರ. ಯಾಕೆ ನೀವು ನಿದ್ರೆ ಮಾಡಿಲ್ಲ? ನೀವಿನ್ನು ಮಲ್ಗಿಲ್ವಲ್ರ? ಸರ, ನೀವು ಮೊದ್ಲು ಹೋಗಿ ಮಾಲಿನಿ ಅಕ್ಕೋರನ್ನ ಕರ್ಕೊಂಡು ಬಂದ್ರ. ಇಲ್ಲಾಂದ್ರ? ಇಲ್ಲಾಂದ್ರೆ ಏನ್ ಮಾಡ್ತೀಯ? ಊರಿಗೆ ವಾಪಸ್ ಹೋಗ್ಬಿಡ್ತೀಯ ತಾನೆ? ಹೋಗು. ಈ ಹುಡುಗಿ ಎಲ್ಲೋದ್ಲು? ಓ, ಇವಳು ರಾಹುಲ್ ಜೊತೆ ಮಾತಾಡ್ತಾ ಇದ್ದಾಳ. ನಾನು ಟೆನ್ಷನ್ ಆಗ್ಬಿಟ್ಟಿದ್ದೆ. ಅದು ಸರಿ, ಇಷ್ಟೊತ್ತಲ್ಲಿ ಏನು ಮಾತಾಡ್ತಾ ಇದ್ದಾರೆ ಇವರಿಬ್ರು? ಮಾಲಿನಿ ಬಗ್ಗೆ ಮಾತಾಡ್ತಾ ಇರ್ಬೋದು. ನೀನು ಹೋಗು. ನೀನು ಊರಿಗೆ ಹೋದ್ಮೇಲೆ ಸತ್ಯ ಏನು ಅಂತ ಮನೆಯವ್ರ ಹತ್ರ ನಾನೇ ಹೇಳ್ತೀನಿ. ಹೂವಿ, ನಾನು ನಿನ್ನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೊಂಡಿದ್ದೀನಿ. ಮನೆಯವ್ರಿಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ಈ ಸುಳ್ಳಿನ ಚಕ್ರವ್ಯೂಹದಿಂದ ನಾನು ಹೊರಗೆ ಬರಬೇಕು. ನೀನು ಯಾಕೆ ಈ ವಿಷಯದಲ್ಲಿ ನನ್ನ ಸಪೋರ್ಟ್ ಮಾಡ್ತಿಲ್ಲ? ಸಡನ್ ಆಗಿ ಬದಲಾಗ್ಬಿಡ್ತೀಯ? ಯಾಕೆ ಈ ರೀತಿ ಮಾಡ್ತಿದ್ಯ ಹೂವಿ? ನಾನೇನು ಬದಲಾಗಿದ್ದೀನ? ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನ, ಮಾಲಿನಿ ಅಕ್ಕೋರು ಈ ಮನೆಯಾಗಿ ಯಾವತ್ತಿನ ತನಕ ಸಂತೋಷದಿಂದ ಇರ್ತಾರೋ ಅವತ್ತಿನವರೆಗೂ ನಾನು ಇಲ್ಲೇ ಇರ್ತೇನ ಅಂತ. ನೀವೇ ನನಗೆ ಭಾಷೆ ಕೊಟ್ಟಿದ್ದೀರ. ಮನೆಯವ್ರು ಎಲ್ಲರೂ ದುಃಖದಲ್ಲದ್ದಾರ. ಸತ್ಯ ಹೇಳಿ ಅವ್ರ ದುಃಖ ನಿನ್ನೂ ಯಾಕೆ ಜಾಸ್ತಿ ಮಾಡ್ತೀರ? ನಿಮಗೆ ಅಷ್ಟು ಅರ್ಥ ಆಗಕ್ಕಿಲ್ಲನಾ? ಕರೆಕ್ಟ್ ಹೂವಿ, ನೀನು ಹೇಳ್ತಿರೋ ಮಾತನ್ನ ನಾನು ಒಪ್ತೀನಿ. ಆದರೆ ಇವತ್ತು ಅವರಿಂದ ವಿಷಯ ಮುಚ್ಚಿಟ್ಟು ಮುಂದೊಂದು ದಿನ ಹೇಳಿದ್ರೆ ಅವ್ರಿಗೆ ಆಘಾತ ಇನ್ನೂ ಜಾಸ್ತಿ ಆಗತ್ತೆ. ಆಗೇನು ಮಾಡ್ತೀಯ? ನಿನ್ನ ಮಾತುಗಳಿಂದ ಅವ್ರಿಗೆ ಸಮಾಧಾನ ಮಾಡ್ತೀಯ? ಆಗಿರೋ ಆಘಾತನ ಕಡಿಮೆ ಮಾಡ್ತೀಯ? ವಿಷಯ ಇವತ್ತು ಹೇಳಿದ್ರು, ನಾಳೆ ಹೇಳಿದ್ರು, ಇಲ್ಲ ಒಂದು ವರ್ಷ ಬಿಟ್ಟು ಹೇಳಿದ್ರು ಅವ್ರಿಗೆ ದುಃಖ ಆಗೇ ಆಗುತ್ತೆ. ಅದರಿಂದ ಹೊರಗೆ ಬರಕ್ಕೆ ಅವ್ರಿಗೆ ಟೈಮ್ ಬೇಕೇ ಬೇಕು. ಈ ವಿಷಯ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಹೂವಿ? ನೀನು ಹೇಳ್ದಾಗೆ ವಿಷಯಗಳನ್ನ ಅವರಿಂದ ಮುಚ್ಚಿಟ್ರು ನಾಳೆ ನೀನು ನನಗೆ ಸಪೋರ್ಟ್ ಮಾಡೋದಿಲ್ಲ ಹೂವಿ. ನನ್ನ ಮನಸ್ಸಿನ ಭಾವನೆಗಳು ನಿನಗೆ ಅರ್ಥ ಆಗೋದಿಲ್ಲ. ಇಷ್ಟೇನಾ ಸರ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೇನ. ಆದರೆ ಬೇರೆಯವ್ರಿಗೆ ನೋವು ಕೊಟ್ಟು ನಾವು ಸಮಸ್ಯೆಯಿಂದ ಪಾರಾಗದ್ ಬ್ಯಾಡ್ರ? ಇದ್ರಾಗ ಯಾರ್ದು ಏನ್ ತಪ್ಪದ? ಚನ್ವಲ್ಸಲ್ಲಿ ಎಲ್ರು ಮುಂದೆ ಬಲವಂತವಾಗಿ ನಮ್ಮ ಮದ್ವೆ ಆಯ್ತಲ್ಲ, ಅವತ್ತು ನಮ್ದೇನ್ ತಪ್ಪಿತ್ತು? ವಿಕ್ರಾಂತ್,
ನಮ್ಮ ಕ್ಯಾಂಪಸ್ ಕಾಫಿ. ಏನು ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ? ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗಲ್ಲ ಅಜಯ್. ಆದ್ರೂ ನೀನು ಹೇಳ್ದಾಗ ನಾನು ಅವಳಿಗೆ ಪ್ರಪೋಸ್ ಮಾಡೋದೆ ಬೆಟ್ರಂತೀಯ ವಿಕ್ರಾಂತ್. ಈ ಪ್ರೀತಿ ಅನ್ನೋದು ಹೂ ಥರ, ಅದು ಅರಳಿದಾಗ ಎಕ್ಸ್ಪ್ರೆಸ್ ಮಾಡಿಬಿಡ್ಬೇಕು, ಇಲ್ಲದೆ ಹೋದ್ರೆ ಬಾಡೋಗುತ್ತೆ. ನೀವಿಬ್ರು ಇಷ್ಟು ದಿನ ಒಟ್ಟಿಗೆ ಇದ್ರಿ, ಆದರೂ ನಿಮ್ಮಿಬ್ರು ಮಧ್ಯೆ ಡಿಸ್ಟೆನ್ಸ್ ಇತ್ತು. ಈ ಡಿಸ್ಟೆನ್ಸ್ನೆಲ್ಲ ಬಿಟ್ಟಾಕು, ಬೇಗ ಹೋಗಿ ಅವಳ ಹತ್ರ ಪ್ರಪೋಸ್ ಮಾಡು. ನೋಡು, ನೀವಿಬ್ರು ಇಷ್ಟು ದಿನ ಜೊತೆಲೇ ಇದ್ರಿ, ಆದರೆ ನೀವಿಬ್ರು ಮಧ್ಯೆ ಡಿಸ್ಟೆನ್ಸ್ ಇತ್ತು. ಅದಕ್ಕೆ ಹೇಳ್ತಿರೋದು, ಈ ಕೂಡಲೇ ಹೋಗಿ ಸ್ಪಂದನಾಗಿ ಪ್ರಪೋಸ್ ಮಾಡು. ಅಜಯ್, ನನ್ಗೆ ಯಾಕೋ ಭಯ ಅನ್ನಿಸ್ತಾ ಇದೆ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ವಿಕ್ರಾಂತ್, ನಿನಗೆ ಕೊಡ್ತಿರೋ ಧೈರ್ಯನ ನಮ್ಮ ಕಾಲೇಜ್ ಹುಡುಗರು ಕೊಟ್ಟಿದ್ರೆ ಇಷ್ಟಲ್ಲಿ ಪ್ರಪೋಸ್ ಮಾಡಿ ಮದುವೆನೇ ಆಗ್ಬಿಟ್ಟಿರೋರು. ನೀನು ನೋಡಿದ್ರೆ ಇನ್ನೂ ಯೋಚನೆ ಮಾಡ್ತಾನೇ ಇದೆಯಾ? ಆಯ್ತು ಅಜಯ್, ನೀನು ಇಷ್ಟೊಂದು ಧೈರ್ಯ ಕೊಡ್ತಿದ್ಯಾ ಅಂದಮೇಲೆ ಒಂದು ಕೈ ನೋಡೇ ಬಿಡ್ತೀನಿ. ಅದು ಅದು ಎ ಸಿ ಪಿ ವಿಕ್ರಾಂತ್ ನಾಯಕ್ ಅಂದ್ರೆ. ವಿಕ್ರಾಂತ್, ಆಗಿದಾಗ್ಲಿ ಹೋಗಿ ಪ್ರಪೋಸ್ ಮಾಡ್ಬಿಡು. ಆದ್ರೆ ಒಂದು ಪ್ರಾಬ್ಲಮ್ ಇದೆ ಅಜಯ್. ಮತ್ತೊಂದು ಪ್ರಾಬ್ಲಮ್? ಏನದು? ಎಷ್ಟೊಂದ್ಸಲ ಸ್ಪಂದನಕ್ಕೆ ಪ್ರಪೋಸ್ ಮಾಡ್ಬೇಕು ಅಂತ ನಾನೇ ಹೋಗಿದ್ದೀನಿ, ಆದ್ರೆ ಪ್ರತಿ ಸಲ ಏನಾದ್ರೂ ಒಂದು ಎಡವಟ್ ಆಗ್ತಾನೆ ಇದೆ. ಈ ಸಲನೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಭಯ ಇದೆ. ನೋಡು ವಿಕ್ರಾಂತ್, ನೀನು ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ನೀನು ಮುದುಕ ಆದ್ರೂ ನಿನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೋಡು, ಟೈಮ್ ಬರಲಿ ಅಂತ ಕಾಯೋದಲ್ಲ, ನಮಗೆ ಬೇಕಾದ ಟೈಮ್ನ ಬರೋ ಹಾಗೆ ಮಾಡ್ಕೊಳ್ಳೋದೇ ಜೀವನ. ಈಗ ನೀನು ಟೈಮ್ ಹೇಳ್ದ ಕೇಳಬಾರ್ದು, ಟೈಮ್ ನೀನು ಹೇಳ್ದ ಕೇಳಬೇಕು. ಹಾಗೆ ಮಾಡ್ಬೇಕು ನೀನು. ಸರಿ ಅಜಯ್, ಈ ಸಲ ಅದೇನೇ ಅಡೆತಡೆ ಬರಲಿ ಅದೆಲ್ಲನೂ ಮೀರಿ ನನ್ನ ಪ್ರೀತಿ ವಿಷಯನ ಸ್ಪಂದನಿಗೆ ಹೇಳ್ಕೊಂಡು ಹೇಳ್ಕೊಳ್ತೀನಿ. ಗೋ ಅಹೆಡ್ ವಿಕ್ರಾಂತ್, ಆಲ್ ದ ಬೆಸ್ಟ್. ಈ ಸಲ ಮಿಸ್ ಆಗೋ ಚಾನ್ಸೇ ಇಲ್ಲ. ದೇವ್ರೆ, ನನ್ನ ಸಾಹಿತ್ಯ ಜೀವನನ ಸರಿ ಮಾಡಿದ ಸ್ಪಂದನ ಜೀವನ ಆದಷ್ಟು ಬೇಗ ಸರಿ ಹೋಗ್ಲಪ್ಪ. ವಿಕ್ರಾಂತ್ ಸ್ಪಂದನ ಬೇಗ ಒಂದಾಗಲಿ, ಅವರಿಬ್ರು ಜೀವನ ಪೂರ್ತಿ ಖುಷಿ ಖುಷಿಯಾಗಿರಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಚಾಮರ, ನನಗೆ ಎರಡು ಅನುಮಾನ. ಮೊದಲನೇದು ಹೇಳು. ನಾವು ಸನ್ಯಾಸಿಗಳ ಸೇವಕರ. ಎರಡನೇದು? ಎರಡನೇದು ಅದೇ. ನಿನ್ನ ಎರಡು ಅನುಮಾನಗಳಿಗೆ ನಾನು ಉತ್ತರ ಹೇಳ ಹೇಳು. ನಾವು ಸನ್ಯಾಸಿಗಳು. ಎರಡನೇದು? ಸನ್ಯಾಸಿಗಳೇ. ಹ್ಞೂ, ಮತ್ತೆ ಆ ಸಿದ್ಧಲಿಂಗ ನಮ್ಮನ್ನ ಸೇವಕರು ಮಾಡ್ಬಿಟ್ಟವನಲ್ಲೋ. ಅವನು ನಮ್ಮನ್ನ ಸೇವಕರು ಮಾಡ್ದ. ನೀನು ಸೇವಕರು ಮಾಡ್ತೀಯಲ್ಲೋ. ಹೇ, ನೀವಿಬ್ರು ಹೇಳ್ತಾ ಇರೋದು ತಪ್ಪು. ಅವನು ನಮ್ಮನ್ನ ಸಾಸೆ ಮಾಡ್ಬಿಟ್ಟಿದ್ದಾನೆ. ಸಾಸೇನಾ ಅಂದ್ರೆ? ಸನ್ಯಾಸಿ ಸೇವಕರು. ಸನ್ಯಾಸಿ ಸೇವಕರು. ಚೆನ್ನಾಗಿದೆ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ? ನಿನ್ ತಲೆ ಅಲ್ಲ, ತಲೆಗೀಲೆ. ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು. ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ, ಅವನಾಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ, ನನ್ನ ನಿನ್ನ ಕಾಯ್ವಳು ನಮ್ಮ
ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮನಿ ಸಿದ್ಧಲಿಂಗ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮನಿ ಚಾಮರ ಯಾಕ್ರೋ ನಗ್ತಾ ಇದ್ದೀರಾ ಹುಚ್ಚಿ ಚಿಡ್ದಿದೀಯಾ ಇಲ್ಲ ಸಿದ್ಲಿಂಗೇನೋ ಚುಚ್ಚಿದಾಗಿದೆ ಅಲ್ಲ ಏನೋ ಕಚ್ಚಿದಾಗಿದೆ ಇಲ್ಲ ಇಲ್ಲ ಏನೋ ಕಡ್ದಂಗಿದೆ ಅದಕ್ಕೆ ಹಚ್ಚಿರೋ ಔಷಧಿ ವಿಚಿತ್ರವಾಗಿದೆ ಅದಕ್ಕೆ ನಗು ಬರ್ತಾ ಇದೆ ಮುಚ್ಚ್ರ ಬಾಯಿ ಇದ್ರಲ್ಲಿ ನಗುವಂತದ್ದೇನಿದೆ ಬುತ್ತಿ ತಂದಿದ್ದೀರಾ ಕಣ್ ಕಾಣಿಸ್ತಾ ಇಲ್ವಾ ಅಥವಾ ನಿನ್ ಕಣ್ಗು ಏನಾರು ಕೆಡ್ದಿದ್ಯಾ ನಿಮ್ನ ಸರ್ವೇಶ ಎಲ್ಲಾರನ್ನು ಕರಿ ಒಟ್ಟಿಗೆ ಊಟ ಮಾಡೋಣ ನಡೀರಿ ಬನ್ನಿ ಏನ್ ಬಚ್ಚನ್ ಇಷ್ಟು ಫಾಸ್ಟ್ ಆಗಿ ಬರ್ತಿದ್ಯಾ ಏನಾಯ್ತು ಅಣ್ಣ ಇಷ್ಟು ದಿನ ತಲೆಯಲ್ಲಿ ಕೂದಲು ಮಾತ್ರ ಇರುತ್ತೆ ಅನ್ಕೊಂಡಿದ್ದೆ ಐಡಿಯಾನು ಇದೆ ಒಂದ್ ಸಖತ್ತಾಗಿರೋ ಐಡಿಯಾ ಬಂದಿದೆ ಅಣ್ಣ ಸರಿ ಅದೇನಂತ ಹೇಳು ವಿಷಯ ಏನು ಅಂದ್ರೆ ಮದುವೆ ದಿನ ರಾತ್ರಿ ದೇವಸ್ಥಾನದಿಂದ ಕಲ್ಯಾಣ ಮಂಟಪಕ್ಕೆ ಮದುವೆ ಹೆಣ್ಣನ್ನ ಕರ್ಕೊಂಡು ಹೋಗ್ತಾರಲ್ಲ ಆ ಟೈಮಲ್ಲಿ ಒಂದು ಕೆಲಸ ಮಾಡ್ಬೇಕು ಏನ್ ಕೆಲಸ ಮಾಡ್ಬೇಕು ನಾವೇನ್ ಮಾಡ್ಬೇಕು ಅಂತಿಲ್ಲ ನಾನೊಂದು ಐದಾರು ಜನ ರೆಡಿ ಮಾಡಿರ್ತೀನಿ ಅವರು ನಿನ್ನ ರಾಗ ಮೇಡಮ್ನ ಕಿಡ್ನಾಪ್ ಮಾಡೋ ತರ ನಾಡ್ಕಾಡ್ತಾರೆ ಹಣಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ರು ಅಂತ ಹೇಳೋಣ ಅದೇ ಟೈಮಲ್ಲಿ ನಿನ್ನ ಕೈಯಿಂದ ಹೆದರಿಸಿ ಬೆದರಿಸಿ ರಾಗ ಮೇಡಮ್ ಕುತ್ತಿಗೆಗೆ ತಾಳಿ ಕಟ್ಸಿದ್ರು ಅಂತ ಹೇಳೋಣ ಪ್ರೂಫ್ಗೆ ಒಂದು ವಿಡಿಯೋ ಮಾಡೋಣ ಹೆಂಗೆ ಐಡಿಯಾ ಬಚ್ಚನ್ ನೀನು ಹೇಳೋ ಥರ ಮಾಡೋಕ್ಕಾಗಲ್ಲ ಯಾಕೆಂದರೆ ನನ್ನ ಮತ್ತೆ ರಾಗನ ನೋಡ್ಕೊಳ್ಳೋದಕ್ಕೆ ಅಪ್ಪಾಜಿ ಎರಡು ಬಾಡಿ ಗಾರ್ಡ್ಸ್ನ ನೇಮಿಸಿದ್ದಾರೆ ಅವ್ರನ್ನ ಮೀರಿ ಯಾರು ನಮ್ಮ ಹತ್ರ ಬರೋಕ್ಕಾಗಲ್ಲ ಓ ಹಿಂಗೆ ಮಾಡಿದಾರ ನಿಮ್ಮಪ್ಪ ಝಡ್ ಸೆಕ್ಯೂರಿಟಿ ಹಿಂಗೆ ಮಾಡಿದ್ರೆ ಹೆಂಗೆ ನಿಮ್ಮ ಬದಲು ಮೇಘ ಮತ್ತು ವಿಶ್ವಾಸ್ನ ಕಿಡ್ನಾಪ್ ಮಾಡಿಸಿ ಅವರಿಬ್ಬರಿಗೆ ಮದುವೆ ಮಾಡಿಸೋಣ ಹೆಂಗೆ ಬೇಡ ಬಚ್ಚನ್ ಇದನ್ನು ನಾವೇ ಮಾಡಿದ್ದು ಅಂತ ಅಪ್ಪಾಜಿ ತುಂಬ ಈಸಿಯಾಗಿ ಕಂಡುಹಿಡಿತಾರೆ ಅದು ಅಲ್ಲದೆ ಬಲವಂತವಾಗಿ ಮೇಘ ಮತ್ತು ವಿಶ್ವಾಸ್ಗೆ ಮದುವೆ ಮಾಡಿಸೋದು ಸರಿಯಲ್ಲ ಸೊ ಈ ಮದುವೆ ಪ್ಲಾನ್ ಕ್ಯಾನ್ಸಲ್ ಅದು ಬೇಡ ಇದು ಬೇಡ ಅಂತ ಹೇಳ್ತೀಯ ಮತ್ತು ಇನ್ನೇನು ಮಾಡ್ಬೇಕಂತ ಹೊರಟಿದ್ಯಾ ನೋಡು ಬಚ್ಚನ್ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ಆ ದೇವರು ನನ್ನ ಮತ್ತು ರಾಗನ ದೂರ ಆಗೋಗ್ಬಿಡಲ್ಲ ಒಂದು ಮಾಡೇ ಮಾಡ್ತಾನೆ ನೀವೇನ ನನಗೆ ಫೋನ್ ಮಾಡಿದ್ದು ಹೌದು ನಾನೇ ನೋಡಿ ಆದಿಮಾವ ರಾಗ ಏನೋ ನನಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ ನನ್ನ ಮನೇಲಿ ಏನು ಹೇಳ್ದೆ ಹಾಗೆ ಬಂದ್ಬಿಟ್ಟಿದ್ದೀನಿ ಏನು ವಿಷಯ ಅಂತ ಹೇಳಿ ತಾಳ್ಮೆಯಿಂದ ಇರೋದಕ್ಕಾಗ್ತಿಲ್ಲ ನನಗೆ ಟೆನ್ಷನ್ ಆಗ್ತಿದೆ ವಿಷಯ ಏನು ಅಂತ ಬೇಗ ಹೇಳಿ ಟೆನ್ಷನ್ ಮಾಡ್ಕೋಬೇಡ ಹೇಳೋದಕ್ಕೆ ಕರೆಸಿದ್ದೀನಿ ಅಂದಮೇಲೆ ಹೇಳೇ ಹೇಳ್ತೀನಲ್ವಾ ಅವ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ ಏನಿಷ್ಟು ಪ್ರಶ್ನೆ ಕೇಳ್ತಿದ್ದೀರ ಸ್ವಲ್ಪ ತಾಳ್ಮೆ ಅನ್ನೋದೇ ಇಲ್ವಾ ನಿಮಗೆ ತಪ್ಪಿಟ್ಲು ಕೆಲಸ ಮುಗಿತು ಬನ್ನಿ
ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ಏನ್ ನೋಡ್ತಿದ್ದೀರಾ ಯತಾಕಂಡ್ ನಡೀರಿ ಇವಾಗ ದಾದಾ ಮಾಯಿಗೆ ಹೇಗ್ ಪಾನಿಪುರಿ ತಿನ್ಸಿದ್ರು ಹಾಗೆ ಇಲ್ಲಿರೋ ಎಲ್ಲಾ ಕಪಲ್ಸ್ ಅವ್ರವ್ರಿಗೆ ಪಾನಿಪುರಿ ತಿನ್ಸ್ಬೇಕು ಬರೀ ಪಾನಿಪುರಿ ತಿನ್ಸೋದಷ್ಟೇ ಅಲ್ಲ ಅವರಿಗೆ ಐ ಲವ್ ಯು ಕೂಡ ಹೇಳ್ಬೇಕು ಹೇಗಿದೆ ನನ್ ಪ್ಲಾನ್ ನಾವೆಲ್ಲರೂ ಒಂಥರ ಯೋಚನೆ ಮಾಡಿದ್ರ ನಮ್ಮ ಸಿಂಡ್ರೆಲ ಈ ಮನಿ ಮುದ್ದಿನ ಸೊಸಿ ಅವಳು ಒಂದ್ ಕೈ ಮ್ಯಾಲ ಅಂದಾಗ ಮಸ್ತ್ ಐಡಿಯಾ ಮಾಡಾಳಲ್ಲ ನಿನಗ್ ಸೇರ್ತದಲ್ಲ ನಮಗ್ ಸೇರ್ತದ ಏನ್ ಸೂಪರ್ ಐಡಿಯಾ ಅದ ಏ ಬ್ಯಾಡ ಬ್ಯಾಡ ಮಾಡು ಮಾಡು ಹಾಗಾದ್ರೆ ಬೇಗ ಬೇಗ ಶುರು ಮಾಡಿ ನಾ ಫೋಟೋ ತೆಕ್ಕೋತೀನಿ ಗಾಯತ್ರಿ ನಾನಿನ್ನ ಬಹಳ ಪ್ರೀತಿಸ್ತೀನವ ಓಕೆ ಇವಾಗ ನಯನ ಶರತ್ಗೆ ತಿನ್ಸ್ಬೇಕು ಏ ಒಂದ್ ನಿಮಿಷ ಅಯ್ಯೋ ಹೀಗ್ ತಿನ್ಸೋದಲ್ಲ ಫಸ್ಟ್ ಐ ಲವ್ ಯು ಹೇಳ್ಬೇಕು ಏನ್ ಸಿಟ್ರಲ್ಲ ಐ ಲವ್ ಯು ಏ ರಾಜ್ಪುರ ನಿನ್ಗೆ ಹೇಳಕತ್ತಳ ಕುಕ್ಕಿ ರೀ ನಾನ್ ನಿಮ್ನ ತುಂಬಾ ಪ್ರೀತಿಸ್ತೀನ್ರಿ ಅಣ್ಣ ಈಗ ನೀ ತಿನ್ಸು ನೇನ ಅಮಿತ್ ತುಂಬಾಕೆ ಬಹಳ ಭಾಷೆ ಓಕೆ 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 ನಿಖಿಲ್ ಇವಾಗ ನಿನ್ ಟರ್ನ್ ಅದಕ್ಕೆ ಕಾಯಕ್ತಿದ್ದೆ ನಾನು ಸುಮ್ಮಿ ಡಾರ್ಲಿಂಗ್ ಐ ಲವ್ ಯು ಮಾದ್ವೆ ಅತ್ತೆ ಇವಾಗ ನೀವೊಬ್ರೆ ಉಳ್ಕೊಂಡಿರೋದು ದಿಯಾ ನಂಗ್ ನಾಚಿಕೆ ಬರ್ಲಿಕ್ಕೆ ಹತ್ತದ ಬೇಡವ ವಯಸ್ಸಿಗೆ ಬಂದ್ ಮಗಳದಾಳ ಅವ್ವ ನಾ ಕಣ್ ಮುಚ್ಕೋತೀನಿ ಮಾದ್ವೆ ಅತ್ತೆ ಇವಾಗ ನೀವು ತಿನ್ನಿಸ್ಲೇಬೇಕು ತಿನ್ನಿಸ್ಲೇಬೇಕು ಯಾರು ಕಾಕು ಇವ್ರೆ ಇವ್ರಂದ್ರೆ ಯಾರು ಏ ವಿಕಾಸ್ ನಡುಕೋಟೆ ನನ್ನು ವಿಕಾಸ್ ನಡುಕೋಟೆ ಅವ್ರೆ ನನ್ಗೆ ನಿಮ್ ಮೇಲೆ ಬಹಳ ಪ್ರೀತಿ ಅದ ಓ ನನ್ನ ಪ್ರೀತಿಯ ಹೆಂಡತಿ ನಾನು ನಿನ್ನನ್ನು ಮನದಾಳದಿಂದ ಪ್ರೀತಿಸುತ್ತಿದ್ದೇನೆ ತೆಗೆದುಕೋ ಈ ಪಾನಿಪುರಿಯನ್ನು ಆ ಎನ್ನು ನಾಚಿ ನೀರಾದಳು ಚೆಲುವೆ